ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ಪಾಸಿಟಿವ್ ವೈಬ್ ಜೊತೆ ಹೊಸ ವರ್ಷದಲ್ಲಿ ಫಸ್ಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಾಯಿಬಾಬಾದ ಇವತ್ತು ಥರ್ಸ್ಡೇ ಪೂಜೆ ಮುಗಿಸಿದ್ದೀನಿ. ಸೊ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಒಂದು ಸೂಪರಾಗಿರುವಂಥ ಹೆಲ್ದಿ ಆಪ್ಷನ್ಸ್ ಜೊತೆ, ಪಾಸಿಟಿವ್ ವೈಬ್ರೇಷನ್ಸ್ ಜೊತೆ ನಾನು ಈ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತು ಥರ್ಸ್ಡೇ ಗೈಸ್, ಅದಕ್ಕೆ ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. ಸೊ ಹಾಗೆ ಯಾಕೆ ವೀಡಿಯೋನ ಕೂಡ ಅಪ್ಲೋಡ್ ಮಾಡಬಾರ್ದು ಇವತ್ತು 25th ಇದರಲ್ಲಿ ಫಸ್ಟ್ ವೀಡಿಯೋನ ನಾನು ಇಷ್ಟಪಡೋ ಅಂತ ಈ ಸಾಯಿಬಾಬಾ ಡೇನ ಯಾಕೆ ನಾನು ಸೆಲೆಬ್ರೇಟ್ ಮಾಡಬಾರ್ದು ಅಂತಂದ್ಬಿಟ್ಟು, ಸೊ ಥರ್ಸ್ಡೇ ಮಾಡಿರುವಂಥ ಬ್ಲಾಗ್ನೇ ನಾನು ಇವತ್ತು ಫಸ್ಟ್ ವೀಡಿಯೋ ಆಗಿ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ. ಯಾರ್ಯಾರು ಸಾಯಿಬಾಬಾಗೆ ಇಷ್ಟಪಡ್ತೀರಾ ಅನ್ನೋದು ನಾನು ಖಂಡಿತ ಕಮೆಂಟ್ಸಲ್ಲಿ ಶೇರ್ ಮಾಡಿ. ನನಗೂ ಕೂಡ ತುಂಬಾ ಇಷ್ಟ. ಸೊ ಹಾಗೆ ನಾನು ಮಾರ್ನಿಂಗ್ ಎದ್ದು ಅಚ್ಚುನ ಟ್ಯೂಷನ್ ಸಾರಿ ಸ್ಕೂಲಿಗೆ ಕಳಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಸೊ ಒಂದು ವ್ಲಾಗ್ನ ಸ್ಟಾರ್ಟೇ ಮಾಡೋಣ ಅಂದ್ಬಿಟ್ಟು ಪಾಸಿಟಿವ್ ವೈಬ್ಸ್ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ವಿಶ್ ಮಾಡೋದು ಮರೆತು ಹೋಗಿದ್ದೀನಿ ಪ್ರತಿಯೊಬ್ಬರಿಗೂ. ನನ್ನ ಯೂಟ್ಯೂಬ್ ಫ್ಯಾಮಿಲಿ 449 ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರಿಗೂ ನಾನು ವಿಶ್ ಮಾಡ್ತಾ ಇದ್ದೀನಿ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಗೈಸ್. ಹಾಗೆ ಇಲ್ಲಿ ಆಂಜನೇಯ ಮತ್ತು ಸಾಯಿಬಾಬಾ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಚ್ಚು ಹೇಳಿಬಿಟ್ಟೆ ಹೋದ್ಲು, ಮಮ್ಮಿ ಇವತ್ತು ನೀನು ಪೂಜೆ ಮಾಡ್ತೀಯಲ್ಲ ಹೂವನ ಇಟ್ಬಿಟ್ಟು ಪೂಜೆ ಮಾಡು ಮಮ್ಮಿ ಪುನೀತ್ಗೆ ಪ್ಲೀಸ್ ಮಮ್ಮಿ ಅಂತ. ಸೊ ಅವಳಿಗೆ ಮತ್ತೆ ಸುಳ್ಳೇಳಾಗಬಾರ್ದಲ್ವಾ, ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ಪುನೀತ್ ಸರ್ಗೂ. ಸೊ ಡೈಲಿ ಅವಳು ಹೂವು ಚೇಂಜ್ ಮಾಡ್ತಾ ಇರ್ತಾಳೆ, ನಾನಿವತ್ತು ಹೂವನ ಚೇಂಜ್ ಮಾಡಿ ಇವತ್ತು ಪೂಜೆ ಕೂಡ ಮಾಡಿದ್ದೀನಿ. ಸೊ ಫೈನಲ್ ಆಗಿ ಒಂದು ಆರತಿ ಜೊತೆ ವಿಡಿಯೋ ಪೂಜೆನ ಮುಗಿಸೋಣ. ಸೊ ಆರತಿ ಮಾಡಿಬಿಟ್ಟು ಪೂಜೆನ ಮುಗಿಸೋಣ. ಸೊ ನೀವು ಕೂಡ ಅಷ್ಟೇ, ಈ ವರ್ಷದಲ್ಲಿ ಏನೇನು ಕನಸುಗಳನ್ನ ಕಂಡಿದ್ದೀರೋ ಆ ಪ್ರತಿಯೊಂದು ಕನಸು ಕೂಡ ಈಡೇರಲಿ ಅನ್ನೋ ಆಶಿಸ್ತಾ ಈ ಪೂಜೆನ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ ಆಗಿ ನಾನು ಕೂಡ ಪ್ರತಿ ಒಂದೇ ಒಂದು ಚಿಕ್ಕ ಸ್ವಾರ್ಥ ಅನ್ಬೋದು, ಏನು ಆಸೆ ಅನ್ಬೋದು, ನನ್ನ ಗೋಲ್ ಅನ್ಬೋದು, ಏನಾದರೂ ಅನ್ಬೋದು. ಸೊ ನಾನು ಈ ವರ್ಷದಲ್ಲಿ ನಾನು ಅಂದ್ಕೊಂಡಿರೋದು ಬಂದುಬಿಟ್ಟು ಡೆಫಿನೆಟ್ ಆಗಿ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟಾಗಿ ಅಚೀವ್ ಮಾಡ್ತಿದ್ದೇನೋ ನಾನೇನು ಅಂದ್ಕೊತೀನಿ ಅಂದರೆ, ಒಂದು ಕೆಲಸ ಮಾಡಿದಾಗ ಅದನ್ನು ಕಂಟೆಂಟಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು, ಅದನ್ನು ಯಾವಾಗಲೂ ಒಂದು ಸತಿ ಮಾಡೋದು ಬಿಡೋದು ಹಾಗೆ ಮಾಡ್ತಾ ಇರ್ತೀನಿ. ಸೊ ಡೆಫಿನೆಟ್ಲಿ ನಂದು ಕೂಡ ತಪ್ಪು, ನಾನು ಕೆಲವೊಂದು ಲಾಸ್ಟ್ ಇಯರಲ್ಲಿ ಮಾಡಿರೋಂಥ ಕೆಲವೊಂದು ತಪ್ಪುಗಳನ್ನ ಸರಿ ಮಾಡಿಕೊಂಡು ಈ ವರ್ಷದಲ್ಲಿ ಆ ರೀತಿ ತಪ್ಪುಗಳು ಆಗದೇ ಇರೋ ಥರ ನಡ್ಕೊಂಡ್ರೆ ಡೆಫಿನೆಟ್ಲಿ ನಾನು ಒಂದು ಸಕ್ಸಸ್ ಪ್ಲೇಸಲ್ಲಿ ನಿಂತ್ಕೊತೀನಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಅಂತ ಡೆಫಿನೆಟಾಗಿ ನನಗಂತೂ ನಂಬಿಕೆ ಇದೆ. ಫೈನಲಾಗಿ ಏನು ಅನ್ಕೊತಾ ಇದ್ದೀನಿ, ಯೂಟ್ಯೂಬಲ್ಲಿ ಈ ವರ್ಷನಾದರೂ ನಾನು ಸಕ್ಸಸ್ ಆಗಲೇಬೇಕು ಅಂತ ದೇವ್ರನ್ನ ಖಂಡಿತ ಕೇಳ್ಕೊತಾ ಇರೋದು. ಸೊ ನಿಮಗೂ ಏನಾದರೂ ಆಸೆ ಇದ್ದರೆ ಖಂಡಿತ ಕೇಳ್ಕೊಳ್ಳಿ, ನೀವು ಅಂದ್ಕೊಂಡಿರೋ ಆಸೆಗಳೆಲ್ಲ ನೆರವೇರಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ನಾನು ದೇವ್ರನ್ನಲ್ಲಿ ಕೇಳ್ಕೊತಾ ಇದ್ದೀನಿ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ಇವತ್ತು ಜಸ್ಟ್ ನಾವು ಇವಾಗ ಪೂಜೆ ಮಾಡಿದ್ದೀನಿ. ಸೊ ಈ ವಿಡಿಯೋ ನೀವು ನೋಡೋಷ್ಟರಲ್ಲಿ ನ್ಯೂ ಇಯರ್ ಬಂದುಬಿಟ್ಟಿರುತ್ತೆ, ಅಂದರೆ ನ್ಯೂ ಇಯರ್ ಡೇನೆ ಇವತ್ತಿನ ಅಂದರೆ ಜಾನ್ವರಿ 1st ನಾನು ಈ ವಿಡಿಯೋನ ಆಫ್ಟರ್ನೂನ್ 2:00 ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ವಿಶ್ ಮಾಡಬೇಕು ಅನ್ನೋದ್ರಿಂದ ಅನ್ನೋಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಶೂಟ್ ಮಾಡಿ ನ್ಯೂ ಇಯರ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ವಿಡಿಯೋನ ನೋಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಜಾಸ್ತಿ ಬೋರ್ ಮಾಡಿಸಲ್ಲ ಇವತ್ತು ಕೂಡ ಎವ್ರಿ ಡೇ ಹೇಳಿರೋ ಥರನೇ. ಸೊ ಪ್ರತಿಯೊಬ್ಬರಿಗೂ ನನ್ನ ಇವತ್ತಿನವರೆಗೂ ನನಗಿರುವಂಥ ಸಬ್ಸ್ಕ್ರೈಬರ್ಸಲ್ಲಿ 449 ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಕೂಡ ನನಗೆ ಮುಖ್ಯನೇ. ಪ್ರತಿಯೊಬ್ಬರ ಹೆಸರು ನನಗೆ ಗೊತ್ತಿಲ್ಲದೇ ಇರ್ಬೋದು, ಬಟ್ ನೀವು ತೋರಿಸಿರೋಂಥ ಪ್ರೀತಿಯಿಂದಲೇ ನಾನು ಇಲ್ಲಿವರೆಗೂ ಈ ವಿಡಿಯೋನ ಮಾಡೋಷ್ಟು ಶಕ್ತಿ ಕೂಡ ನನಗೆ ಬಂದಿರೋದು. ಖಂಡಿತ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೇನೆ. ಹೊಸ್ದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಂತ ಭಾವಿಸ್ತಾ, ಈ ವರ್ಷದಲ್ಲಿ ಹೇಗಾದರೂ ಸರಿ ನನ್ನ ಮಾನಿಟೈಸೇಷನ್ ಆಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಹೋಪ್ ಸಿ. ಹಾಗೆ ನಂತರ ಯಾರು ಏನೇನು ಈ ವರ್ಷದಲ್ಲಿ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಪ್ರತಿಯೊಬ್ಬರಿಗೂ ನಾನು ಇವತ್ತು ಪೂಜೆ ಮಾಡಿರೋಂಥ ದೇವ್ರ ಆಶೀರ್ವಾದ ನಿಮಗೆಲ್ಲರೂ ಇರಲಿ, ನಿಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನೀವು ಏನೇನು ಕನಸುಗಳನ್ನ ಕಂಡಿದ್ದೀರೋ ಈ ವರ್ಷ ನಿಮ್ಮ ಪ್ರತಿಯೊಬ್ಬರಿಗೂ ಆ ನೆನಸಾಗಲಿ ಅಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ ನಿಮಗೆ ವಿಶ್ ಮಾಡಬೇಕು ಅನ್ನೋಕ್ಕೋಸ್ಕರನೇ ನಾನು ಇವತ್ತು 1/1/2023 ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಹೆಲ್ದಿಯಾಗಿ ಪಾಸಿಟಿವ್ ಆಗಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹೆಲ್ದಿ ಆಪ್ಷನ್ ಏನಪ್ಪ ಅಂತಂದರೆ, ನಾನು ಇವಾಗ ಒಂಥ ಹೆಲ್ದಿಯಾಗಿರೋಂಥ ಒಂದು ಸಿಂಪಲ್ ಸ್ಮೂದಿನ ತೋರಿಸ್ತೀನಿ. ಸೊ ವಿಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಓಕೆ ಓಕೆ ಗೈಸ್, ಇವತ್ತು ನಾನು ಹೆಲ್ದಿ ಆಪ್ಷನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಬನಾನಾ, ಒಂದು ಆ್ಯಪಲ್, ಒಂದು ಸೊಪ್ಪು, ಏನೇ ಒಂದು ಸೊಪ್ಪು ಇದ್ದೇ ಇರುತ್ತೆ. ಸೊ ನೀವು ಬೇಕು ಅಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬೋದು. ಸೊ ನೀವೆಲ್ಲ ಟೇಸ್ಟ್ ಬೇಕು ಅನ್ನೋರು
ಜ್ಯೂಸ್ ಕುಡಿಯೋದಿಲ್ಲ. ಸೊ ಹೆಲ್ದಿ ಆಪ್ಷನಲ್ಲಿ ನೀವು ಕುಡಿಬೇಕು ಅಂತಂದರೆ ಖಂಡಿತ ಇದನ್ನೆಲ್ಲ ಯೂಸ್ ಮಾಡಿ ಕುಡಿಲೇಬೇಕಾಗುತ್ತೆ. ನಾನು ಒಂದು ಬಂದುಬಿಟ್ಟು ಅರ್ಧ ಆ್ಯಪಲ್ನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಬನಾನ ತೊಗೊಂಡಿದ್ದೀನಿ, ಒಂದು ಪಿಂಚಷ್ಟು ಒಂದು ನಮ್ಮ ಮುಷ್ಟಿಯಷ್ಟು ಒಂದು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದು ಕೂಡ ಸ್ಮೂದಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನೇನು ಅಂದರೆ ಆ್ಯಪಲ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಅಷ್ಟೇ, ಪಾಲಕ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಒಂದು ಅರ್ಧ ಬನಾನ ತೊಗೊಂಡಿದ್ದೀನಿ, ಇದು ಪಚ್ಚ ಬಾಳೆಹಣ್ಣಾಗಿರೋದ್ರಿಂದ ಅರ್ಧ ಸಾಕಾಗುತ್ತೆ. ನಿಮ್ಗೇನೋ ಚಿಕ್ಕ ಬಾಳೆಹಣ್ಣು ಸಿಕ್ಕಿದ್ರೆ ಅಂದರೆ ಏಲಕ್ಕಿ ಬಾಳೆಹಣ್ಣು ಏನಾದರೂ ಯೂಸ್ ಮಾಡೋ ಹಾಗಿದ್ರೆ ಫುಲ್ ಬಾಳೆಹಣ್ಣು ಹಾಕ್ಕೋಬೋದು. ನಾನು ಇದು ಪಚ್ಚ ಬಾಳೆಹಣ್ಣಾಗಿರೋದ್ರಿಂದ ಅರ್ಧ ಬನಾನ ತೊಗೊಂಡಿದ್ದೀನಿ. ಸೊ ವೆರಿ ವೆರಿ ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಪಾಲಕ್ ಸೊಪ್ಪು ನಾವು ಹಾಗೆ ತಿನ್ನೋಕ್ಕಾಗೋದೇ ಇಲ್ಲ, ಅದರಿಂದ ನಾವು ಪಾಲಕ್ ಹಾಕಿದ್ದೀವಿ ಅಂತ ಈ ಸ್ಮೂದಿಲಿ ನಮ್ಗೆ ಗೊತ್ತೇ ಆಗಲ್ಲ, ಕಲರ್ ಮಾತ್ರ ಗ್ರೀನ್ ಕಲರ್ ಇರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನಾನೇ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಸಿನಮನ್ ಪೌಡರು, ಚಕ್ಕೆ ಪೌಡರು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದು ಒಂದು ಐಸ್ ಕ್ರೀಮ್ ಸ್ಪೂನಲ್ಲಿ, ಡೆಫಿನೆಟ್ಟಾಗಿ ನೀವು ನೋಡ್ಕೋಬೇಕು ಮೆಷರ್ನ. ಸೊ ಐಸ್ ಕ್ರೀಮ್ ಸ್ಪೂನಲ್ಲಿ ನಾನು ಎಷ್ಟು ಹಾಕಿದ್ದೀನಿ ಅಷ್ಟೇ ಹಾಕಬೇಕಾಗುತ್ತೆ. ಸೊ ಹಾಗೆ ನೀವು ಎಷ್ಟು ನೀರು ಸ್ಮೂದಿಗೆ ಯೂಸ್ ಮಾಡಬೇಕು ಅಂತಿದ್ರೋ ಅಷ್ಟು ನೀರನ್ನ ಒಂದು ಬಾಟಲಲ್ಲಿ ತೆಗೆದಿಟ್ಕೊಳ್ಳಿ ಫಸ್ಟೇ, ಒಂದು ಕಪ್ಪಲ್ಲಾಗಿರ್ಬೋದು, ಗ್ಲಾಸಲ್ಲಾಗಿರ್ಬೋದು. ಅದರಲ್ಲಿ ಒಂದು ಕಾಲು ಭಾಗದಷ್ಟು ನೀರನ್ನ ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಆ್ಯಪಲ್ ಪಾಲಕ್ ಬನಾನ ಸ್ಮೂದಿ ಸೂಪರಾಗಿ ರೆಡಿ ಆಯಿತು. ಸೊ ನೋಡ್ತಿದ್ದೀರಲ್ಲ, ನನಗೆ ಒಂದು ಟಿಪ್ಸ್ ಜೊತೆ ಹೇಳಬೇಕು ಅನಿಸ್ತು. ಟಿಪ್ಸ್ ಅನ್ಬೋದು, ಇದು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಸಿಲಿಕಾನ್ ಇದು ಬ್ರಷ್ಷು, ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಕೈ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅಂದರೆ ಎಕ್ಸ್ಟ್ರಾಸ್ ಏನಿದೆ ಅದನ್ನೆಲ್ಲ ತೆಗಿತಾ ಇರ್ತೀವಲ್ಲ, ಈ ರೀತಿ ಸಿಲಿಕಾನ್ದಿದ್ರೆ ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿ ಯೂಸ್ ಮಾಡ್ತಿರೋದು ನೋಡಿ ಇದರಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ಸಿಲಿಕಾನ್ ಅಲ್ಲಿಟ್ಗೆ ಇನ್ವೆಸ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡ್ಬೋದು ಸ್ಮೂದಿ ಪರ್ಫೆಕ್ಟಾಗಿ ಯಾವುದೇ ರೀತಿ ಲಂಬ್ಸ್ ಇಲ್ಲದಂಗೆ ಪರ್ಫೆಕ್ಟಾಗಿ ರೆಡಿ ಆಯಿತು. ಸಖತ್ತು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಕುಡಿದಿದ್ದೀನಿ, ಟೇಸ್ಟ್ ಸ್ವೀಟ್ ಸ್ವೀಟಾಗಿ ನಾ ಪಾಲಕ್ ಸ್ಮೆಲ್ಲೂ ಬರೋಲ್ಲ ನಮಗೆ, ಯಾಕಂದರೆ ಆ್ಯಪಲ್ಲು ಮತ್ತು ಬನಾನ ಹಾಕಿರೋದ್ರಿಂದ ಸ್ಮೆಲ್ಲೂ ಬರೋಲ್ಲ. ಅದು ನಾವು ಏನೋ ಸೊಪ್ಪು ಹಾಕಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಗ್ರೀನಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಆಪ್ಷನ್ಸ್ ಕೂಡ ಕೊಡ್ತೀನಿ, ನೀವು ನಾನು ತೋರಿಸಿರೋ ಆಪ್ಷನ್ಸೇ ನೀವು ಯೂಸ್ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಕ್ಯಾರೆಟು ಬೀಟ್ರೂಟ್ ಆ್ಯಪಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಆ್ಯಪಲ್ ಇಲ್ಲ ನಮ್ಮ ಹತ್ರ ಕ್ಯಾರೆಟ್ ಬೀಟ್ರೂಟ್ ಇದೆ, ಓಕೆ ಡನ್, ಅವೆರಡೂ ಕೂಡ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ನಿಮ್ಗೆ ಪಲ್ಪ್ ಬೇಕು ಅಂತಂದರೆ ಪಲ್ಪ್ ಜೊತೆ ಕುಡಿಬೋದು, ಇಲ್ಲ ಅಂತಂದರೆ ಅದನ್ನು ಸೋಸ್ಬಿಟ್ಟು ಕೂಡ ಜ್ಯೂಸ್ ಥರ ಕುಡಿಬೋದು. ನೆಕ್ಸ್ಟ್ ನಿಮಗೆ ಬರೀ ಪಾಲಕ್ಕೆ ಇತ್ತ, ಬರೀ ಪಾಲಕ್ಕೆ ಹಾಕ್ಬಿಟ್ಟು ಆ್ಯಪಲ್ ಹಾಕ್ಬಿಟ್ಟು ಕುಡಿಬೋದು, ಪಾಲಕ್ಕು ಆ್ಯಪಲ್ ಎರಡೂ ಕೂಡ ಹಾಕ್ಕೊಂಡು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿ ಆಪ್ಷನ್ಸ್ನ ನಿಮ್ಗೆ ಯಾವ್ದಾವ್ದು ಇಷ್ಟ ಆಗುತ್ತೆ ಆ ರೀತಿ ಆಪ್ಷನ್ಸ್ನ ನೀವೇ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ನಾನು ಇದನ್ನೇ ತೋರಿಸಿದ್ದೀನಿ, ಇದೇ ಪರ್ಟಿಕ್ಯುಲರಾಗಿ ನೀವು ಕುಡಿಬೇಕು ಅಂತ ಏನು ಇಲ್ಲ. ಸೊ ನಿಮ್ಮ ಮನೇಲಿ ಏನಿರುತ್ತೆ, ಬರೀ ಕ್ಯಾರೆಟ್ ಇತ್ತ, ಕ್ಯಾರೆಟ್ನ ಸ್ಮೂದಿ ಥರ ಮಾಡಿಕೊಂಡು ಕುಡಿದ್ಬಿಡಿ, ಬೀಟ್ರೋಟ್ ಇತ್ತ ಬೀಟ್ರೋಟ್ ಕುಡೀರಿ, ಆ ರೀತಿ ಇಂಡಿವಿಜುವಲ್ಲು ಕೂಡ ನೀವು ಕುಡಿಬೋದು. ಸೊ ಇಲ್ಲ ಅಂತಂದರೆ ನಿಮ್ಗೆ ಎರಡು ಏನಾದ್ರು ತರಕಾರಿ ಇತ್ತ ತರಕಾರಿ ಹಾಕ್ಕೊಳ್ಳಿ, ಒಂದು ಫ್ರೂಟ್ ಹಾಕ್ಕೊಳ್ಳಿ, ಆ ರೀತಿ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ಕುಡಿಬೋದು. ನಿಮಗೆ ಸೊಪ್ಪಿಲ್ಲ ಅಲ್ವಾ, ಸೊಪ್ಪಿಲ್ಲ ಅಂತಂದರೆ ಆ್ಯಪಲ್ ಒಂದು ಬನಾನ, ಇಲ್ಲ ಓಟ್ಸ್ ಇದ್ದರೆ ಓಟ್ಸು. ಈ ರೀತಿ ನೀವು ಏನು ಅಂದರೆ ಡೈಲಿ ನೀವು ಕುಡಿತಾ ಇದ್ದರೆ ನಿಮ್ಮ ಕ್ರಿಯೇಟಿವಿಟಿ ನೀವು ಆರಾಮಾಗಿ ನೀವು ನಿಮಗೆ ಬರುತ್ತೆ, ಥಾಟ್ಸ್ ಬರುತ್ತೆ, ಹೆಲ್ದಿ ಆಪ್ಷನ್ಸ್ ನೀವು ಈ ರೀತಿ ಹುಡುಕೋಬೋದು. ಸೊ ಡೆಫಿನೆಟ್ಟಾಗಿ ಟ್ರೈ ಮಾಡಿ, ಈ ವರ್ಷದಲ್ಲಿ ನೀವು ಕೂಡ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಖಂಡಿತ ಟ್ರೈ ಮಾಡಿ ಕೂಡ ಹೆಲ್ದಿ ಆಪ್ಷನಲ್ಲಿ ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ಹಾಗೆ ಹೊಟ್ಟೆ ತುಂಬ ತಿನ್ಕೊಂಡು ಕೂಡ ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಡೆಫಿನೆಟ್ಟಾಗಿ ಟ್ರೈ ಮಾಡ್ತೀರಾ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಕಂಟೆಂಟಲ್ಲಿ ಹೆಲ್ದಿ ಆಪ್ಷನಲ್ಲಿ ನಾನು ತೋರಿಸಿರುವಂಥ ಈ ಜ್ಯೂಸ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಓಕೆ ಗೈಸ್, ನೋಡಿದ್ರಲ್ಲ ನಾನು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಒಂದು ಕಂಟೆಂಟ್ ಬಂದ್ಬಿಟ್ಟು, ಸೊ ಪಾಸಿಟಿವಿಟಿ ಆ್ಯಂಡ್ ಹೆಲ್ದಿ ಆಪ್ಷನಲ್ಲಿ, ಹೆಲ್ದಿ ಆಪ್ಷನಲ್ಲಿ ಏನು ಶೇರ್ ಮಾಡ್ಬೋದು ಅಂತಂದರೆ, ನಾನು ಎವ್ರಿ ಡೇ ಎಲ್ಲರ ಮನೆಯಲ್ಲೂ ಇರುವಂಥ ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ನಾನು ತೋರಿಸಿರುವಂಥ ಸ್ಮೂದಿ, ಯಾರಾದರೂ ಡೆಫಿನೆಟ್ಟಾಗಿ ನಾನು ಈ ವರ್ಷ ವೆಯ್ಟ್ ಲಾಸ್ ಮಾಡಬೇಕು, ನಾನು ಈ ವರ್ಷ ಏನಾದರೂ ಅವ್ರ ಕನಸುಗಳು ಖಂಡಿತ ಇದ್ದರೆ ಸೊ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರ್ಗೋಸ್ಕರ ನಾನು ಹೆಲ್ದಿ ಆಪ್ಷನಲ್ಲಿ ತೋರಿಸಿದ್ದೀನಿ. ಯಾವಾಗಲೂ ಹೊಟ್ಟೆ ಹಚ್ಕೊಂಡು ಏನು ಡಯಟ್ ಮಾಡಿ ನಾವು ಸಣ್ಣ ಆಗಬೇಕು ಅಂತ ಏನೂ ಇಲ್ಲ. ಸೊ ಡೆಫಿನೆಟ್ಲಿ ಕೂಡ ಒಂದು ಹೆಲ್ದಿ ವೇಲಿ ಕೂಡ ನಾವು ವೆಯ್ಟ್ನ ಲೂಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ನಾನು ನಿಮಗೆ ಜಾಸ್ತಿ ಬೋರ್ ಮಾಡಿಸಲ್ಲ ಈ ವ್ಲಾಗಲ್ಲಿ, ಡೆಫಿನೆಟ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನನಗೆ ಇವತ್ತಿನ ಡೇಗೆ ನಾನು ಆಗಲೇ ಹೇಳಿದಾಗೆ 449 ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಪ್ರತಿ ಒಬ್ಬರಿಗೂ ಅವರು ನನ್ನ ಫ್ಯಾಮಿಲಿ ಕಡೆಯಿಂದ ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್. ಸೊ ನೀವು ಅಂದ್ಕೊಂಡಿರೋ ಕನಸುಗಳಾಗಲಿ, ನೀವು ಅಂದ್ಕೊಂಡಿರೋ ಕೆಲಸಗಳಾಗಲಿ, ಪ್ರತಿಯೊಂದು ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ,
ಸೊ ಹೊಸದಾಗಿ ನನಗೂ ಕೂಡ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಆಶಿಸ್ತಾ ಪ್ಲೀಸ್ ಹೊಸದಾಗಿ ನೋಡ್ತಿರೋಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ನಿಮ್ಮ ಹೆಸರು ಹೇಳಬೇಕು ನನ್ನ ವಿಡಿಯೋದಲ್ಲಿ ಅಂತಂದಿದ್ರೆ ಖಂಡಿತ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ, ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಹೇಳಿದ್ರೆ ನನಗೂ ಕೂಡ ನಿಮ್ಮ ಹೆಸರು ಖಂಡಿತ ಗೊತ್ತಾಗುತ್ತೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಎಲ್ಲರೂ ಹ್ಯಾಪಿ ಆಗಿರಿ, ನಗ್ನಗ್ತಾ ಇರಿ, ವರ್ಷ ನ್ಯೂ ಇಯರ್ನ ಎಂಜಾಯ್ ಮಾಡಿ, ಹಾಗೆ ಕೋವಿಡ್ ರೂಲ್ಸ್ನ ಫಾಲೋ ಮಾಡಿ. ಸೊ ನಾವು ಸೇಫ್ಟಿ ಮುಖ್ಯ, ನೆಕ್ಸ್ಟ್ ಎಂಜಾಯ್ಮೆಂಟ್ ಕೂಡ ಮುಖ್ಯ. ಸೊ ಸೇಫ್ಟಿಯಿಂದ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.